ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು ಜಿ ಎಸ್ ಟಿ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ 2022 ಮತ್ತು 23ನೇ ಸಾಲಿನಲ್ಲಿ ನೂತನ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಪಾರ್ಟ್ 1 ಭಾಗದ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಈ ಮೂರು ಪತ್ರಿಕೆಗಳನ್ನು ಪಾರ್ಟ್ ಎದ ಪ್ರಶ್ನೋತ್ತರಗಳನ್ನು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯುವಂತಹ ಒಂದು ಪಾಠ ಭಾಗವನ್ನು ನಾನು ಇಲ್ಲಿ ಉತ್ತರ ಸಮೇತವಾಗಿ ತಮ್ಮ ಮುಂದೆ ಸಾದರಪಡಿಸಿದ್ದೀನಿ. ಆದ್ದರಿಂದ ನೀವು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಓಕೆ, ಮಾದರಿ ಪ್ರಶ್ನೆ ಪತ್ರಿಕೆ 1 ಪಾಠ ಎ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಇವು 10 ಅಂಕಗಳಿಗಿರ್ತವೆ. ಫಸ್ಟ್, ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಆಪ್ಷನ್ ಎ ಮಂಜುನಾಥ್ ಅಧ್ಯೆ, ಬಿ ಅಚಲ್ ಗಿಲಿಯಾಡ್, ಸಿ ಬಿ ಎಸ್ ಗುಹಾ, ಡಿ ಬೆಂಜಾಮಿನ್. ಸರಿಯಾದ ಉತ್ತರ ಬಿ ಅಚಲ್ ಗಿಲಿಯಾಡ್. ಓಕೆ, ಪ್ರಶ್ನೆ 2, ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಎಂದರೆ ಆಪ್ಷನ್ ಎ ಬ್ರಿಟಿಷರು, ಬಿ ಫ್ರೆಂಚರು, ಸಿ ಪೋರ್ತುಗೀಸರು, ಡಿ ಡಚ್ಚರು. ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ತುಗೀಸರು. ಓಕೆ, ನೆಕ್ಸ್ಟ್ 3ನೇ ಕ್ವಶನ್, ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆಪ್ಷನ್ ಎ ವೆಂಕಟಸ್ವಾಮಿ, ಬಿ ಕಾಕಾ ಸಾಹೇಬ್ ಕಾಲೇಲ್ಕರ್, ಸಿ ಬಿ ಪಿ ಮಂಡಲ್, ಡಿ ನಾಗನಗೌಡ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಕಾ ಸಾಹೇಬ್ ಕಾಲೇಲ್ಕರ್. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 4, ಸಂವಿಧಾನದ ಈ ಕೆಳಗಿನ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಆಪ್ಷನ್ ಎ 15, ಆಪ್ಷನ್ ಬಿ 25, ಆಪ್ಷನ್ ಸಿ 46, ಆಪ್ಷನ್ ಡಿ 17. ಸರಿಯಾದ ಉತ್ತರ ಆಪ್ಷನ್ ಡಿ 17. ನೆಕ್ಸ್ಟ್, ತವಳಿ ಎಂದರೆ ಆಪ್ಷನ್ ಎ ಪಿತೃಪ್ರಧಾನ, ಬಿ ತರ್ವಾಡುವಿನಿಂದ ವಿಭಜನೆಗೊಂಡ ಭಾಗ, ಸಿ ಮಹಾಮನೆ, ಡಿ ಮಾತೃಪ್ರಧಾನ. ಸರಿಯಾದ ಉತ್ತರ ಆಪ್ಷನ್ ಬಿ ತರ್ವಾಡುವಿನಿಂದ ವಿಭಜನೆಗೊಂಡ ಭಾಗ. ಓಕೆ, ಪ್ರಶ್ನೆ 6, IRDP ಯ ವಿಸ್ತೃತ ರೂಪ, ಇದನ್ನು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ವಿಸ್ತೃತ ಅಂತ ತಿದ್ಕೊಳ್ಳಿ. ಓಕೆ, ಫಸ್ಟ್ ಆಪ್ಷನ್ ಎ ಇಂಟರ್ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಬಿ ಇಂಡಿಯನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಿ ಇಂಡಿಪೆಂಡೆಂಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಡಿ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸರಿಯಾದ ಉತ್ತರ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಸ್ಲೈಟಲ್ಲಿ ಚೇಂಜ್ ಇರುತ್ತೆ, ಅದಕ್ಕೆ ನೀವು ಕನ್ಫ್ಯೂಷನ್ಗೆ ಹೋಗಬೇಡ್ರಿ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರೀಬೇಕು. ಇದು ಸಾಮಾನ್ಯವಾಗಿ ಕೇಳುವಂತಹ ಒಂದು ಪ್ರಶ್ನೆ, ಮೇಲಿಂದ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಪ್ರಶ್ನೆ 7, ಕೃಷಿ ವಿಷಯವನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ರಚಿಸಿದ ಸಮಿತಿ ಆಪ್ಷನ್ ಎ ಬಲವಂತರಾವ್ ಮೆಹ್ತಾ, ಬಿ ಎಂ ಎಸ್ ಸ್ವಾಮಿನಾಥನ್, ಸಿ ದ್ವಾರಕಾನಾಥ್, ಡಿ ಆರ್ ಎಸ್ ದೇಶಪಾಂಡೆ ಮತ್ತು ಸರೋಜಾ ಅರೋರ್. ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದ್ವಾರಕಾನಾಥ್. ಓಕೆ, ನೆಕ್ಸ್ಟ್ ಕ್ವಶನ್, 8th ಕ್ವಶನ್, ಏಷ್ಯನ್ ಡ್ರಾಮಾ ಗ್ರಂಥದ ಕರ್ತೃ ಆಪ್ಷನ್ ಎ ಆಡಮ್ ಸ್ಮಿತ್, ಬಿ ಆಲ್ಫ್ರೆಡ್ ಗೆಲ್, ಡಿ ಮೈಕೆಲ್ ಆಲ್ಡ್ರಿಚ್, ಡಿ ಗುನ್ನಾರ್ ಮಿರ್ಡಲ್. ಓಕೆ, ಸರಿಯಾದ ಉತ್ತರ ಆಪ್ಷನ್ ಎ ಆಡಮ್ ಸ್ಮಿತ್. ಪ್ರಶ್ನೆ 9, ಜಾತಿ ಪದ್ಧತಿಯ ವಿರುದ್ಧ ಮೊದಲು ಸಂಘಟಿತ ಹೋರಾಟ ಮಾಡಿದ ವ್ಯಕ್ತಿ ಆಪ್ಷನ್ ಎ ಪೆರಿಯಾರ್, ಬಿ ಜ್ಯೋತಿಬಾ ಫುಲೆ, ಸಿ ನಾರಾಯಣಗುರು, ಡಿ ಬಿ ಶ್ಯಾಮಸುಂದರ್. ಸರಿಯಾದ ಉತ್ತರ ಬಿ ಆಪ್ಷನ್ ಬಿ ಜ್ಯೋತಿಬಾ ಫುಲೆ. ಪ್ರಶ್ನೆ 10, ಮಾಡರ್ನೈಜೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ಗ್ರಂಥದ ಲೇಖಕರು
ಆಪ್ಷನ್ ಎ ಯೋಗೇಂದ್ರ ಸಿಂಗ್, ಬಿ ಅಂಥೋನಿ ಗಿಡ್ಡೆನ್ಸ್, ಸಿ ಮೈನರ್ವಿ, ಡಿ ಎಂ ಎನ್ ಶ್ರೀನಿವಾಸ್. ಸರಿಯಾದ ಉತ್ತರ ಆಪ್ಷನ್ ಎ ಯೋಗೇಂದ್ರ ಸಿಂಗ್. ಓಕೆ, ಇದು ಒನ್ ಮಾಡಲ್ ಕ್ವಶನ್ ಪೇಪರ್ ಆಯ್ತು ರೀ. ಇದು 10 ಅಂಕಗಳಿಗೆ ಇರ್ತಾವೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕಗಳನ್ನು ಕೊಡ್ಲಾಕಿರುತ್ತೆ. ನೀವು ಸರಿಯಾಗಿ ಆಯ್ಕೆ ಮಾಡಿ ಬರೆಯೋ ಒಂದು ಕರ್ತವ್ಯ ನಿಮ್ಮದಾಗಿರ್ತೈತಿ. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 2, ಅದರಲ್ಲಿ ಪಾರ್ಟ್ ಭಾಗ ನೋಡೋಣ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, 2011 ಜನಗಣತಿಯ ಪ್ರಕಾರ ದಾಖಲಾದ ಲಿಂಗಾನುಪಾತ. ಆಪ್ಷನ್ ಎ 1000 ಪುರುಷರಿಗೆ 940 ಸ್ತ್ರೀಯರು. ಓಕೆ, ಬಿ 1000 ಅನುಪಾತ 840, ಸಿ 1000 ಅನುಪಾತ 1040, ಡಿ 1000 ಪುರುಷರಿಗೆ 740. ಇಲ್ಲಿ ಸರಿಯಾದ ಉತ್ತರ 1000 ಪುರುಷರಿಗೆ 940. ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸರಿಯಾದ ಉತ್ತರ. ಪ್ರಶ್ನೆ 2, ಕೆಳಗಿನ ಯಾವ ಸಮೂಹವು ದ್ವಿಜ ಸಮೂಹವಾಗಿಲ್ಲ? ಆಪ್ಷನ್ ಎ ಬ್ರಾಹ್ಮಣ, ಆಪ್ಷನ್ ಬಿ ಕ್ಷತ್ರಿಯ, ಆಪ್ಷನ್ ಸಿ ವೈಶ್ಯ, ಆಪ್ಷನ್ ಡಿ ಶೂದ್ರ. ಇಲ್ಲಿ ಯ ಹರಿದೆ, ಸರಿಯಾಗಿ ನೋಡ್ಕೊಳ್ಳಿ, ಕ್ಷತ್ರಿಯ ಇದು. ಸರಿಯಾದ ಉತ್ತರ ಡಿ ಶೂದ್ರ. ಪ್ರಶ್ನೆ 3, ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು? ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಿ ನರಸಿಂಹ ಮೆಹ್ತಾ, ಡಿ ಜಿ ಎಸ್ ಗುರ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನರಸಿಂಹ ಮೆಹ್ತಾ. ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆದವರು ಯಾರು? ಆಪ್ಷನ್ ಎ ಡಾಕ್ಟರ್ ಇರಾವತಿ ಕರ್ವೆ, ಬಿ ಹೆನ್ರಿ ಮೇನ್, ಸಿ ಓಮಾಲೆ, ಡಿ ಬಿ ಪಿ ದೇಸಾಯಿ. ಸರಿಯಾದ ಉತ್ತರ ಹೆನ್ರಿ ಮೇನ್. ಪ್ರಶ್ನೆ 5, ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು? ಆಪ್ಷನ್ ಎ ಲೂಯಿಸ್ ವರ್ತ್, ಬಿ ಥಾನ್ಸನ್ ವಾರ್ನ್, ಸಿ ಚಾರ್ಲ್ಸ್ ಮಿಟ್ಕಾಫ್, ಡಿ ಮಿಕಿ ಮೆರಿಟ್. ಆನ್ಸರ್ ಆಪ್ಷನ್ ಸಿ ಚಾರ್ಲ್ಸ್ ಮಿಟ್ಕಾಫ್. ಪ್ರಶ್ನೆ 6, ಭೂ ಸುಧಾರಣೆಯ ತತ್ವವೆಂದರೆ? ಆಪ್ಷನ್ ಎ ಗಣಿಗಾರಿಕೆ, ಬಿ ಆಧುನಿಕ ತಂತ್ರಜ್ಞಾನದ ಬಳಕೆ, ಸಿ ಭೂಮಾಲಿಕತ್ವ, ಡಿ ಉಳುವವನೇ ಭೂಮಿಯ ಒಡೆಯ. ಸರಿಯಾದ ಉತ್ತರ ಆಪ್ಷನ್ ಡಿ ಉಳುವವನೇ ಭೂಮಿಯ ಒಡೆಯ. ಪ್ರಶ್ನೆ 7, ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು? ಆಪ್ಷನ್ ಎ ಮೈಕೆಲ್ ಆಲ್ಡ್ರಿಚ್, ಬಿ ಟೀಮ್ ಬರ್ನರ್ಸ್ ಲಿ, ಸಿ ಜಾರ್ಜ್ ರಿಟಿಚರ್, ಡಿ ಮ್ಯಾಕ್ಡೊನಾಲ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಟೀಮ್ ಬರ್ನರ್ಸ್ ಲಿ. ಓಕೆ, ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 3 ಪಾರ್ಟಿಯೇ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಆಯ್ಕೆ ಮಾಡಲಾದ ಕರ್ನಾಟಕದ ಜಿಲ್ಲೆ? ಆಪ್ಷನ್ ಎ ಬೆಂಗಳೂರು, ಬಿ ರಾಮನಗರ್, ಸಿ ಮಂಡ್ಯ, ಡಿ ವಿಜಯಪುರ. ಸರಿಯಾದ ಉತ್ತರ ಡಿ ವಿಜಯಪುರ. ನೆಕ್ಸ್ಟ್, 2011 ಜನಗಣತಿಯ ಪ್ರಕಾರ ದಾಖಲಾದ ಭಾರತದಲ್ಲಿನ ಮಕ್ಕಳ ಲಿಂಗಾನುಪಾತದ ಪ್ರಮಾಣ? ಆಪ್ಷನ್ ಎ 940, ಆಪ್ಷನ್ ಬಿ 950, ಆಪ್ಷನ್ ಸಿ 914, ಆಪ್ಷನ್ ಡಿ 915. ಸರಿಯಾದ ಉತ್ತರ ಆಪ್ಷನ್ ಸಿ 914. ಪೀಪಲ್ ಆಫ್ ಇಂಡಿಯಾ ಕೃತಿ ಬರೆದವರು? ಆಪ್ಷನ್ ಎ ಎಂ ಎನ್ ಶ್ರೀನಿವಾಸ್, ಬಿ ಎಸ್ ವಿ ಕೇತ್ಕರ್, ಸಿ ಎಚ್ ಜೆ ಎಚ್ ಹಟನ್, ಡಿ ಹರ್ಬರ್ಟ್ ರಿಸ್ಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹರ್ಬರ್ಟ್ ರಿಸ್ಲೆ. ರಿಸ್ಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ತಿದ್ದುಕೊಳ್ಳಿ. ರಿಸ್ಲೆ ಲದ್ ಓದ್ಕೊಡಿ, ರಿಸ್ಲೆ. ಓಕೆ, ಥ್ಯಾಂಕ್ ಯು. ಓಕೆ, ಪೀಪಲ್ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು? ಸರಿಯಾದ ಉತ್ತರ ಹರ್ಬರ್ಟ್ ರಿಸ್ಲೆ. ಹರ್ಬರ್ಟ್ ರಿಸ್ಲೆ. ಇನ್ನು ನೋಡೋಣ, ಪೀಪಲ್ ಆಫ್ ಇಂಡಿಯಾ ಕೃತಿ ಬರೆದವರು? ಆಪ್ಷನ್ ಎ ಎಂ ಎನ್ ಶ್ರೀನಿವಾಸ್, ಬಿ ಎಸ್ ವಿ ಕೇತ್ಕರ್, ಸಿ ಜೆ ಎಚ್ ಹಟನ್, ಡಿ ಹರ್ಬರ್ಟ್ ರಿಸ್ಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹರ್ಬರ್ಟ್ ರಿಸ್ಲೆ.
ಪ್ರಶ್ನೆ ನಾಲ್ಕು, ಸ್ತ್ರೀ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದ ವರ್ಷ, ಸ್ತ್ರೀ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಲಾದ ವರ್ಷ, ಆಪ್ಷನ್ ಎ 2000 ರಿಂದ 2001, 2001ರಿಂದ 2002, 2002ರಿಂದ 2003, ಆಪ್ಷನ್ ಡಿ 2003ರಿಂದ 2004, ಆಪ್ಷನ್ ಸಿ 2002ರಿಂದ 2003, ಆಪ್ಷನ್ ಬಿ 2001ರಿಂದ 2002. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಆಪ್ಷನ್ ಎ 2000ರಿಂದ 2001. ಓಕೆ, ನೆಕ್ಸ್ಟ್ ಪ್ರಶ್ನೆ, ಇದು ಮಾತೃವಂಶೀಯ ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆ. ಆಪ್ಷನ್ ಎ ಕೇರಳದ ನಂಬೂದರಿ, ಆಪ್ಷನ್ ಬಿ ಆಸಾಮಿನ ಅಂಗಾಮಿ ನಾಗ, ಸಿ ಛೋಟಾ ನಾಗ್ಪುರ್ ಮುಂಡಾ, ಕೇರಳದ ನಾಯರ್. ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕೇರಳದ ನಾಯರ್. ಪ್ರಶ್ನೆ ಆರು, ಸ್ಥಳೀಯ ಸ್ವಯಂ ಆಡಳಿತ ಘಟಕಗಳಾದ ಗ್ರಾಮ ಪಂಚಾಯಿತಿಗಳಿಗೆ ಸಂವಿಧಾನದ ಸ್ಥಾನಮಾನ ದೊರಕಿಸಿಕೊಟ್ಟ ಸಂವಿಧಾನದ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಎ 1992ರ 73ನೇ ತಿದ್ದುಪಡಿ ಕಾಯ್ದೆ, ಬಿ 1992ರ 74ನೇ ತಿದ್ದುಪಡಿ ಕಾಯ್ದೆ, ಸಿ 1972ರ 75ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಡಿ 1992ರ 76ನೇ ತಿದ್ದುಪಡಿ ಕಾಯ್ದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ 1972ರ 73ನೇ ತಿದ್ದುಪಡಿ ಕಾಯ್ದೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಏಳು, ಭೋಪಾಲ್ ನಗರದ ಯೂನಿಯನ್ ಕಾರ್ಬೈಡ್ ಕಂಪನಿಯಲ್ಲಿ ಸೋರಿಕೆಯಾದ ವಿಶಾಲ್ ಅನಿಲ ಯಾವುದು, ವಿಷ ಅನಿಲ ಯಾವುದು? ಆಪ್ಷನ್ ಎ ಮಿಥೇಲ್ ಕ್ಲೋರೈಡ್, ಬಿ ಮಿಥೇಲ್ ಐಸೋಸಿಯಾನೇಟ್, ಸಿ ನೈಟ್ರೋಕ್ಲೋರೋ ವೆಂಜನ್, ಡಿ ನೈಟ್ರೋಜನ್ ಆಕ್ಸೈಡ್. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮಿಥೇಲ್ ಐಸೋಸಿಯಾನೇಟ್. ಓಕೆ, ಪ್ರಶ್ನೆ ಒಂಬತ್ತು, ದೊರಾಯಿ ಆದಿವಾಸಿ ಮಾರುಕಟ್ಟೆ ಕುರಿತು ಅಧ್ಯಯನ ನಡೆಸಿದವರು, ಆಪ್ಷನ್ ಎ ಜಾರ್ಜ್ ರಿಚರ್, ಬಿ ಗುನ್ನರ್ ಮಿರ್ಡರ್, ಡಿ ಆಲ್ಫ್ರೆಡ್ ಗೆಲ್, ಡಿ ಮಾರ್ಷಲ್ ಮ್ಯಾಕ್ಲುಹಾನ್. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಲ್ಫ್ರೆಡ್ ಗೆಲ್. ನೆಕ್ಸ್ಟ್ ಪ್ರಶ್ನೆ ಒಂಬತ್ತು, ವೆಲ್ತ್ ಆಫ್ ನೇಷನ್ ಕೃತಿಯ ಲೇಖಕರು, ಆಪ್ಷನ್ ಎ ಆಲ್ಫ್ರೆಡ್ ಗೆಲ್, ಬಿ ಮೈಕಲ್ ಆಲ್ಡ್ರಿಚ್, ಸಿ ಗುನ್ನರ್ ಮಿರ್ಡಾಲ್, ಡಿ ಆಡಮ್ ಸ್ಮಿತ್. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಡಮ್ ಸ್ಮಿತ್. ಪ್ರಶ್ನೆ ಹತ್ತು, ಭೀಮಸೇನ ಪ್ರಾರಂಭಿಸಿದವರು, ಆಪ್ಷನ್ ಎ ಎನ್ ಡಿ ಸುಂದರೇಶ್, ಬಿ ಎಚ್ ಎಸ್ ರುದ್ರಪ್ಪ, ಸಿ ಬಿ ಶ್ಯಾಮಸುಂದರ್. ಬಿ ಶ್ಯಾಮಸುಂದರ್, ಡಿ ಬಿ ಬಸಲಿಂಗಪ್ಪ. ಓಕೆ, ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಶ್ಯಾಮಸುಂದರ್. ಓಕೆ, ಭೀಮಸೇನ ಪ್ರಾರಂಭಿಸಿದವರು ಆಪ್ಷನ್ ಎ ಎನ್ ಡಿ ಸುಂದರೇಶ್, ಬಿ ಎಚ್ ಎಸ್ ರುದ್ರಪ್ಪ, ಸಿ ಬಿ ಶ್ಯಾಮಸುಂದರ್, ಡಿ ಬಿ ಬಸಲಿಂಗಪ್ಪ. ಸರಿಯಾದಂತಹ ಉತ್ತರ ಬಿ ಶ್ಯಾಮಸುಂದರ್. ಓಕೆ, ಥ್ಯಾಂಕ್ ಯು.